ಓ ಶೇಕ್ಸ್ಪಿಯರ್ ಜಗತ್ತಿಗೆ ಪ್ರವೇಶ ಇದೆಯಲ್ಲ, ಬಹಳ ಕಷ್ಟ. ಎಂಟ್ರಿ ವೀಸಾ ಸಿಕ್ಕೋದು ಬಹಳ ಕಷ್ಟ, ಯಾಕೆಂದರೆ ಹೆದರ್ಸ್ಬಿಡುತ್ತೆ. ಏನಪ್ಪ ಈ ಶಬ್ದಗಳು, ಏನಿದು ಕಾವ್ಯ, ಏನಿ ರಚನಾ ಶೈಲಿ, ಇದು ನಮ್ದಲ್ವಲ್ಲ, ಇಲ್ಲಿ ಈ ಕಾಲ ಬೇರೆ ಅಲ್ಲ, ಅದು ಇಂಗ್ಲೆಂಡ್ ಅಲ್ಲ, ಅದು ಯಾವುದೋ ಮಧ್ಯಕಾಲೀನವಲ್ವಾ, ಅದು ರಾಜರ ಕತೆ ಅಲ್ವಾ, ಏನೇನೋ ಮಾತಾಡ್ತಾರಲ್ಲ, ಹೆದರ್ಕ. ಅದಕ್ಕೆ ಕೈ ಬಿಟ್ಬಿಡೋ ಸಾಧ್ಯತೆಗಳೇ 100-8-9. ನನಗೇನಂತಂದ್ರೆ, ನನಗೆ ರಾಮಚಂದ್ರ ಶರ್ಮರು ಹೇಳಿದ್ದು, ನಿನ್ನ ಎದೆಬೆತ್ತರ ದೇಹದು ಗೌರಿಶಂಕರ ಗೆಲ್ಲು ಅದನ್ನೇರಿ ನಿಲ್ಲು. ಅಂದ್ರೇನು, ಆ ಟೈಮ್ ಏನ್ ಸಿಗತ್ತಾನೆ, ಇದು ಗೌರಿಶಂಕರ ಹತ್ತಿದ್ದ ಆವಾಗ ಬರ್ದಿದ್ವಿ ಇವ್ರ ಪದ್ಯ, ಅವೆಲ್ಲ ಬಿಡಪ್ಪ, ಅಲ್ಲಿದೆ ಗೌರಿಶಂಕರ ಹತ್ತು, ಅಲ್ಲಿ ಹತ್ತಿದ ಮೇಲೂ ಕೂಡ ನಿನ್ನ ಮನಸ್ಸು ಒಳಗಿರುವ ಗೌರಿಶಂಕರ ಇದೆಯಲ್ಲ, ಅದನ್ನ ಹತ್ತಿ ನಿಲ್ಲೋದು ಬಹಳ ಕಷ್ಟ. ಹಾಗೆ ನನಗೆ ಅದು ಬಹಳ ಆಳದಲ್ಲಿ ಇಳಿದು ಬಿಟ್ಟಿದೆ. ನಿನ್ನ ಎದೆ ಬಿತ್ತರದ ಇರುವುದು ಗೌರಿಶಂಕರ, ಅದನ್ನೇರಿ ಅದನ್ನೇರಿ ಅದ ಗೆಲ್ಲು, ಅದನ್ನೇರಿ ನಿಲ್ಲಿ ಗೆಲ್ಲು, ಅದು ಆಳದಲ್ಲಿ ಇಳಿದುಬಿಟ್ಟಿದೆ. ಹಾಗಾಗಿ ನನಗೆ ಶೇಕ್ಸ್ಪಿಯರ್ ಅದು ಅವನಂತರ ಗೌರಿಶಂಕರ, ಕಾನ್ಕ್ರಿಟೈಸ್ಡ್ ಗೌರಿಶಂಕರ, ವ್ಯಾಸ ಇದ್ದ ವ್ಯಾಸ ಶೇಕ್ಸ್ಪಿಯರ್. ಸೊ ಶೇಕ್ಸ್ಪಿಯರ್ನ ಅರಸಿ ಹೊರಟಿದ್ದ ಹಾಗೆ ಅವನ ಲೋಕವನ್ನು ಪ್ರವೇಶ ಮಾಡೋದಕ್ಕೆ ಬಹಳ ಕಷ್ಟ ಆಯ್ತು ಬಿಗಿನಿಂಗ್ ಅಲ್ಲಿ. ಬಟ್ ದೆನ್ ಬಿಕೇಮ್ ಎನ್ ಎಕ್ಸ್ಪೀರಿಯನ್ಸ್, ಒಂಥರ ಅನುಭವವಾಯಿತು, ಒಂಥರ ಸಾಹಸ ಆಯಿತು, ಒಂಥರ ಅದ್ಭುತ ಪ್ರವೇಶಕ್ಕೆ ಒಂಥರ ಅದ್ಭುತವಾದ ಸ್ಫೂರ್ತಿ ಸಿಕ್ತು. ಒಂದು ಸಲ ಒಳಗೆ ಹೋದರೆ ಹಿಡಿದಾಗ್ಬಿಡ್ತ, ಹೆಂಗೆ ಹಿಡಿತಾನೆ ಅಂದರೆ ಎಕ್ಸಿಟ್ ವಿಸಾ ಸಿಕ್ಕಲ್ಲ. ಯು ವಿಲ್ ನಾಟ್ ಹ್ಯಾವ್ ಎನ್ ಎಕ್ಸಿಟ್ ವಿಸಾ, ಯು ಕೆನಾಟ್ ಗೆಟ್ ಔಟ್ ಆಫ್ ದ ವರ್ಲ್ಡ್. ಅಂದ ಆ ಕಾವ್ಯ, ಆ ಶಬ್ದ, ಆ ಪ್ರತಿಭೆಗಳು, ಆ ಅನುಭವದ ದಟ್ಟ ಅನುಭವ, ಈಸ್ ಫ್ಯಾಂಟಾಸ್ಟಿಕ್. ಸೊ ಇವತ್ತಿಗೂ ಕೂಡ ಐ ಕಾಲ್ ಅಂಬ್ಲಿ ಮೈಸೆಲ್ಫ್ ಎ ಸ್ಟೂಡೆಂಟ್ ಆಫ್ ಶೇಕ್ಸ್ಪಿಯರ್. ಎಲ್ಲ ಸ್ಕಾಲರ್ಗಿಲ್ಲ, ಎಲ್ಲಿ ಸ್ಕಾಲರ್ ಆಗೋಕ್ಕೆ ಸಾಧ್ಯ, ಸ್ಕಾಲರ್ ಆಗೋಕ್ಕೆ ಸಾಧ್ಯ ಇದೆ, ವಿ ಆರ್ ಸ್ಟೂಡೆಂಟ್. ಸೊ ಈ ಶೇಕ್ಸ್ಪಿಯರ್ನ ಮೆಕ್ಬೆತ್, ಕಿಂಗ್ಲಿಯಾ, ಟೆಂಪೆಸ್ಟ್, ಹ್ಯಾಮ್ಲೆಟ್, ಕಾವ್ಯ, ಅವನ ಸಾನೆಟ್ಗಳು ಇದೆಲ್ಲ ಓದ್ತಾ ಇದ್ದ ಹಾಗೆ, ಈ ಮನುಷ್ಯ ಹಳ್ಳಿ ಗಾಡಿನಲ್ಲಿ ಹುಟ್ಟಿದ ಮನುಷ್ಯ, ನಾಟಕದ ಮೂಲಕ, ರಂಗಭೂಮಿಯ ಮೂಲಕ ಶ್ರೀಮಂತನಾದ, ಅಂದರೆ ಕಾನ್ಕ್ರೀಟ್ಲಿ ಹಿ ಸಕ್ಸೀಡೆಡ್. ಆ್ಯಂಡ್ 450 ವರ್ಷದ ನಂತರವೂ ಕೂಡ ನಮ್ಮ ಜೊತೆಗಿದ್ದಾನೆ. ಆ ಕಾಲದಲ್ಲಿ ಮನೆ ಮಾಡ್ದ, ಮಠ ಮಾಡ್ದ, ಎಲ್ಲ ಮಠ ಅಂದರೆ ಹಿ ಮೇಡ್ ಎವ್ರಿಥಿಂಗ್, ಎಸ್ಟಾಬ್ಲಿಷ್ಡ್ ಹಿಮ್ಸೆಲ್ಫ್. ಆದರೆ ಇವತ್ತಿಗೂ ಕೂಡ ವಿ ರಿಮೆಂಬರ್ ಶೇಕ್ಸ್ಪಿಯರ್, ವಿ ಆರ್ ಗ್ರೇಟ್ಫುಲ್, ವಿ ಎಂಜಾಯ್, ವಿ ಆರ್ ಶಿ ಇಸ್ ಅ ಪಾರ್ಟ್ ಆಫ್ ಅಸ್. ಅಂಡ್ ಐ ಆಲ್ವೇಸ್ ಸೇ ವಿ ಡೋಂಟ್ ಗೋ ಟು ಶೇಕ್ಸ್ಪಿಯರ್, ಹಿ ಕಮ್ಸ್ ಟು ಅಸ್, ನಮಗೆ ಬರ್ತಾನೆ, ನಮ್ಮ ಹತ್ರ ಬರ್ತಾನೆ ಅಂತ ನಾವು ತಿಳ್ಕೊಳ್ಳೋದು. ಮೋರ್ ಯು ಟಾಕ್ ಅಬೌಟ್ ಶೇಕ್ಸ್ಪಿಯರ್, ಶಿ ವಿಲ್ ಆಲ್ವೇಸ್ ಡಿಮಾಂಡ್ ಮೋರ್ ಫ್ರಮ್ ಯು. ಅದನ್ನ ಎಲ್ಲರೂ ಒಂದು ಕಡೆ ನಿಲ್ಲಿಸ್ಬೇಕು, ನಿಲ್ಲಿಸಿದೆ. ಬಟ್ ಶೇಕ್ಸ್ಪಿಯರ್ ಇಸ್ ಅ ಚಾಲೆಂಜ್, ಇಸ್ ಅನ್ ಇನ್ವಿಟೇಷನ್, ಈಸ್ ಅ ಮೆಡಿಟೇಷನ್ ಅಂಡ್ ಅ ಸೆಲೆಬ್ರೇಷನ್.